ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ ಚಂದ್ರ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ನಮ್ಮ ಮುಂದೆ ಬಂದಿದೆ ಕಮೆಂಟ್ ಬಾಕ್ಸ್ನಲ್ಲಿ ವಿ ಜೆ ವೈ ಎನ್ನುವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಐ ಆಮ್ ವೇಟಿಂಗ್ ಫಾರ್ ಬೇರ್ ಮಾರ್ಕೆಟ್ ಐ ಹ್ಯಾವ್ ಸಮ್ ಮನಿ ಫಾರ್ ಇನ್ವೆಸ್ಟ್ಮೆಂಟ್ ಒನ್ ಸ್ಟಾಕ್ ಮಾರ್ಕೆಟ್ ಫಾಲ್ಸ್ ಟು ದ ಲೋಯೆಸ್ಟ್ ಪಾಯಿಂಟ್ ಐ ವಿಲ್ ಇನ್ವೆಸ್ಟ್ ಮೈ ಮನಿ ಭಾಳ ಕರೆಕ್ಟಾಗಿ ಹೇಳಿದ್ದಾರೆ ತುಂಬ ಉತ್ತಮವಾದ ವಿಚಾರ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಲೋಯೆಸ್ಟ್ ಪಾಯಿಂಟಿಗೆ ಬಂದಾಗ ನೀವು ಪರ್ಚೇಸ್ ಮಾಡಬೇಕು ಆದರೆ ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಲೋಯೆಸ್ಟ್ ಪಾಯಿಂಟು ಯಾವುದು ಲೋಯೆಸ್ಟ್ ಪಾಯಿಂಟು ಯಾವುದು ಅಂತ ಹೇಗೆ ಗೊತ್ತಾಯಿತು ಮೇಲಕ್ಕೆ ಹೋದ ಮೇಲೆ ಮೊನ್ನೆ ಸ್ಟಾಕ್ ಮಾರ್ಕೆಟು ಏಳು ಸಾವಿರದ ಐನೂರ ಹನ್ನೊಂದಕ್ಕೆ ಬಂದಿತ್ತು ನಿಫ್ಟಿ ಲೋಯೆಸ್ಟ್ ಪಾಯಿಂಟ್ ಅಂತ ಗೊತ್ತಾಗಿದ್ದಾಗೆ ಮೇಲೆ ಹೋದ ಮೇಲೆ ಅವಾಗ ಏನ್ ಹೇಳ್ತಿದ್ರು ಜನರು ಇಲ್ಲ ಮೂರು ಸಾವಿರ ಪಾಯಿಂಟಿಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ಮಾರ್ಕೆಟ್ಟು ಅಲ್ವಾ ಆದ್ದರಿಂದ ಷೇರು ಮಾರುಕಟ್ಟೆಯಲ್ಲಿ ಇದೇ ಲೋಯೆಸ್ಟ್ ಪಾಯಿಂಟು ಇದೇ ಹೈಯೆಸ್ಟ್ ಪಾಯಿಂಟು ಅನ್ನುವಂಥ ವಿಚಾರ ಸ್ವಯಂ ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಗೊತ್ತಿಲ್ಲ ನಿಮಗೆಲ್ಲಿಂದ ಗೊತ್ತಾಗುತ್ತೆ ಇದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಜೆ ಅವರು ತಮ್ಮ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಂದರೆ ಅವರು ನಮ್ಮ ವಿಡಿಯೋನ ನೋಡಿಲ್ಲ ಅಂತ ಆಯಿತು ಇದೊಂದು ದೊಡ್ಡ ಕಂಪ್ಲೇಂಟು ಯಾರೂ ಯಾವುದನ್ನು ಸಂಪೂರ್ಣವಾಗಿ ನೋಡುವುದೇ ಇಲ್ಲ ಹಳೆ ವಿಡಿಯೋಗಳಂತೂ ಗಮನಿಸುವುದೇ ಇಲ್ಲ ಹೊಸದು ಬಂದರೆ ಹಾರಿಸಿ ಹಾರಿಸಿ ನೋಡ್ತಾರೆ ಯಾಕಂದರೆ ನಮ್ಮ ಯೂಟ್ಯೂಬಿನಲ್ಲಿ ನಾವು ಮಾಡಿದ ಸಂಶೋಧನೆಯ ಪ್ರಕಾರ ವಿಡಿಯೋಗಳನ್ನು ಕೇವಲ ಅರ್ಧ ನೋಡ್ತಾರೆ ಉಳಿದಿದ್ದ ಹಾರಿಸ್ತಾರೆ ಅಂತ ಯೂಟ್ಯೂಬ್ನವರೇ ಹೇಳ್ತಾ ಇದ್ದಾರೆ ಆದ್ದರಿಂದ ಆ ವೀಡಿಯೋದಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ದೆ ನಿಮಗೆ ಲೋಯೆಸ್ಟ್ ಪಾಯಿಂಟು ಅಂತಿಲ್ಲ ಸ್ವಲ್ಪ ಸ್ವಲ್ಪ ದುಡ್ಡನ್ನು ಆಗಾಗ ಹಾಕಿಕೊಂಡು ಹೋಗಿ ಲೋಯೆಸ್ಟ್ ಪಾಯಿಂಟಿಗೆ ಕಾಯ್ತಾಯಿದ್ರೆ ಜೀವನ ಪರ್ಯಂತರ ನಿಮ್ಮ ದುಡ್ಡು ಸೇವಿಂಗ್ಸ್ ಬ್ಯಾಂಕ್ನಲ್ಲೇ ಗ್ಯಾರಂಟಿ ಆಗಿರ್ತದೆ ಫಿಕ್ಸ್ ಡಿಪಾಸಿಟಲ್ಲಿ ಇಡಲ್ಲ ನೀವು ಯಾಕಂದರೆ ತೆಗಿಬೇಕು ಅಂತ ಆದ್ದರಿಂದ ನನ್ನ ಸಲಹೆ ದಯವಿಟ್ಟು ತಿಂಗಳು ತಿಂಗಳು ಎಸ್ ಇ ಪಿ ಅಥವಾ ಎಸ್ ಐ ಪಿಯನ್ನು ಮಾಡ್ಕೊಂಡು ಹೋಗಿ ಒಂದು ಎರಡನೇದು ದೊಡ್ಡ ಮೊತ್ತವನ್ನು ಒಂದೇ ಟೈಮಿಗೆ ಹಾಕಬೇಡಿ ಮೂರನೆಯದು ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳಲ್ಲಿ ಮಾತ್ರ ಪರ್ಚೇಸ್ ಮಾಡಿ ಇದು ಬಹಳ ಇಂಪಾರ್ಟೆಂಟು ನಾಲ್ಕನೇದು ನಿರಂತರವಾಗಿ ಹಾಕ್ತಾ ಹೋಗಿ ರೆಗ್ಯುಲರ್ ಆಗಿ ಹಾಕ್ತಾ ಹೋಗಿ ಆವಾಗಲೇ ಪ್ರಾಫಿಟ್ ಬರೋದು ಈಗ ಹದಿಮೂರು ಸಾವಿರದ ಎಂಟುನೂರು ಕ್ರಾಸ್ ಆಗೋಗಿದೆ ಇದೇ ಹೈಯೆಸ್ಟಾ ನನಗೆ ಗೊತ್ತಿಲ್ಲ ಇದೇ ಲೋಯೆಸ್ಟಾ ನನಗೆ ಗೊತ್ತಿಲ್ಲ ಇನ್ನು ಎರಡು ವರ್ಷ ಬಿಟ್ಟರೆ ಇದೇ ಲೋಯೆಸ್ಟ್ ಇರ್ಬೋದು ಅದರಿಂದಾಗಿ ಹಣ ಹಾಕ್ಕೊಂಡು ಹೋಗೋದು ಇಂಪಾರ್ಟೆಂಟು ಕಾಯ್ತಾ ಇದ್ರೆ ಕಾಯ್ತಾನೇ ಇರ್ತೀರಿ ಮುಂದಿನ ಬಸ್ ನಲ್ಲಿ ಜನ ಖಾಲಿ ಇರ್ತಾರೆ ಹತ್ತೀನಿ ಅಂತ ಖಾಲಿ ಇರುವ ಬಸ್ಗಳು ಸಿಕ್ಕುವುದಿಲ್ಲ ಯಾವಾಗಲೂ ಫುಲ್ ಈ ವಿಡಿಯೋದ ಥಮ್ ಲೈನ್ ಅನ್ನು ನಾನು ಹಾಕಿದ್ದೇನೆ ಅದರ ಲಿಂಕ್ ಅನ್ನು ಮೇಲೆಗೊಂಡು ಹಾಕಿದ್ದೇನೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಒಮ್ಮೆ ನೋಡ್ಬಿಡಿ ಎರಡನೆಯ ಪ್ರಶ್ನೆ ಹಿಮವಂತ್ ರಾಜು ಮೈಸೂರಿನಿಂದ ಕೇಳಿದ್ದಾರೆ ವಿಚ್ ಪ್ರಾಪರ್ಟಿ ಟು ಪರ್ಚೇಸ್ ಫ್ಲಾಟ್ ಆರ್ ಹೌಸ್ ಅಂಡ್ ವೈ ಇದು ಇವರು ಭಗವದ್ಗೀತೆಯನ್ನೇ ಒಂದು ಸೆಂಟೆನ್ಸಲ್ಲಿ ಕೇಳಿಬಿಟ್ಟಿದ್ದಾರೆ ಡಾಕ್ಟರ್ ಭರತ್ ಚಂದ್ರ ಅವರೇ ಭಗವದ್ಗೀತೆಯಲ್ಲಿ ಏನೇನಿದೆ ಸಾರಾಂಶವನ್ನು ಹೇಳಿಬಿಡಿ ಮತ್ತು ಯಾಕೆ ಕೃಷ್ಣ ಪರಮಾತ್ಮನು ಈ ರೀತಿ ಹೇಳಿದ್ದಾನೆ ಎಂದು ತಿಳಿಸ್ಬಿಡಿ ಅಂತ ಬಹಳ ಕಷ್ಟ ಆದರೂ ಕೂಡ ನಾನು ಉತ್ತರವನ್ನು ಇದ್ದೀನಿ ಮೊದಲು ಅವರ ವಯಸ್ಸು ಬೇಕಿತ್ತು ಎರಡು ಅವರ ಅರ್ನಿಂಗ್ ಕೆಪಾಸಿಟಿ ಗೊತ್ತಾಗಬೇಕಾಗಿತ್ತು ಮೂರು ಈಗಾಗಲೇ ಮನೆ ಇದೆಯಾ ಫ್ಲಾಟ್ ಇದೆಯಾ ಬೇಕಾಗಿತ್ತು ನಾಲ್ಕನೇದ್ದು ನೀವು ಎಷ್ಟು ವರ್ಷಕ್ಕೆ ಈ ಮನೆಯನ್ನು ಖರೀದಿ ಮಾಡಬೇಕು ಎಷ್ಟು ವರ್ಷ ಅದರಲ್ಲಿ ವಾಸವಾಗಿರ್ತೀರಿ ಆ ಡಿಟೇಲ್ಸ್ ಬೇಕು ಐದು ಯಾವ ಏರಿಯಾದಲ್ಲಿ ಆಗಬೇಕು ಅಂತ ಮೈಸೂರಲ್ಲಿದ್ದೀರಿ ಅದು ಬೇಕು ಸುಮಾರು ವಿಚಾರ ಬೇಕು ಇನ್ನು ಮುಂದಕ್ಕೆ ಹೋದರೆ ಜನ ಮಕ್ಕಳಿದ್ದಾರೆ ಅಂತ ಬೇಕು ಮದುವೆ ಆಗಿದೆಯಾ ಅಂತ ಬೇಕು ಎಲ್ಲವೂ ಬೇಕಾಗುತ್ತೆ ಆದರೂ ಇನ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಿಮ್ಮ ಹಣಕ್ಕೆ ಒಂದು ಉತ್ತಮವಾದಂಥ ರಿಟರ್ನ್ಸ್ ಬೇಕು ಅಂತಾದರೆ ನೀವು ಸೈಟನ್ನು ತೆಗೆದುಕೊಂಡು ಮನೆಯನ್ನು ಕಟ್ಟುವುದು ಅತೀ ಲಾಭದಾಯಕ ಯಾವುದಕ್ಕೆ ಸ್ವಂತವಾಗಿ ಇರುವುದಕ್ಕೆ ಬಾಡಿಗೆಗಲ್ಲ ಅದು ಬೇರೆ ವಿಚಾರ ಬಾಡಿಗೆಗಾಗಿ ಮನೆ ಕಟ್ಟಕ್ಕೆ ಹೋಗಬೇಡಿ ಅದ್ರ ಬಗ್ಗೆ ಬೇಕಾದ ಒಂದು ವಿಡಿಯೋ ಮಾಡ್ತೀನಿ ಇನ್ನೊಂದು ದಿವಸ ನಿಮ್ಮ ಸ್ವಂತ ಇರುವಿಕೆಗಾಗಿ ಮನೆಯನ್ನು ಕಟ್ಟಿಕೊಳ್ಳಿ ನಿಮಗೆ ಅಷ್ಟು ಫೆಸಿಲಿಟಿ ಇಲ್ಲ ಅಂತಾದರೆ ಅಷ್ಟು ದುಡ್ಡಿಲ್ಲ ಇಲ್ಲ ಅಂತಾದರೆ ಮೈಸೂರಿನಲ್ಲಿ ನೀವು ಫ್ಲ್ಯಾಟನ್ನು ತೆಗೆದುಕೊಳ್ಬೋದು ಮೈಸೂರಿನಲ್ಲಿ ಸದ್ಯಕ್ಕೆ ಸೈಟುಗಳು ಸ್ವಲ್ಪ ಚೀಪಾಗಿವೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸ್ವಂತ ಸೈಟು ಸ್ವಂತ ಮನೆ ಕಟ್ಕೊಳ್ಳಿ ಅಂತ ಮತ್ತು ಬೆಂಗಳೂರಿನಲ್ಲಿ ಏನಾದರೂ ಕೇಳಿದರೆ ನಾನು ನಿಮಗೆ ಸೈಟಿನ ಬಗ್ಗೆ ಆಗುವುದೇ ಇಲ್ಲ ಸೈಟ್ ಸಿಕ್ಕೋದಲ್ಲಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ತುಮಕೂರು ಮತ್ತು ಕೋಲಾರದಲ್ಲೇ ಇಲ್ಲೆಲ್ಲೂ ಆತ್ರದಲ್ಲಿ ನಿಮ್ಮ ಕೈಗೆ ಎಟಕುವಂಥ ಸೈಟ್ಗಳು ಸಿಕ್ಕೋದಿಲ್ಲ ಆದ್ದರಿಂದ ಅವ್ರಿಗೆ ನನ್ನ ಸಜೆಷನ್ನು ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ ಮೇಲೆ ಡಿಸೈಡ್ ಮಾಡಿ ಫಸ್ಟ್ ಪ್ರಿಫರೆನ್ಸು ಸ್ವಂತ ಮನೆ ಸೈಟು ಮೂರನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ಶ್ರೇಯಸ್ ಆ್ಯಂಡ್ ಸಿ ಕೆ ಬ್ಲಾಕ್ಸ್ ಇಬ್ಬರೂ ಕ್ವಶನ್ ಕೇಳಿದ್ದಾರೆ

ಒಂದು ಫೈನಾನ್ಷಿಯಲ್ ಇರಲ್ಲಿ ನಿಮ್ಮ ಅಕೌಂಟಿನಲ್ಲಿ ಜಮಾ ಆದರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ ಒಂದು ಲಕ್ಷದ ಮೇಲೆ ನೀವೇನಾದರೂ ಮತ್ತೊಂದು ಲಕ್ಷವನ್ನು ಮಾಡಿಕೊಂಡ್ರೆ ಅದಕ್ಕೆ ಹತ್ತು ಪರ್ಸೆಂಟ್ ಕಟ್ಟಿ ಒಂದು ಲಕ್ಷದ ಕೆಳಗೆ ಏನೂ ಟ್ಯಾಕ್ಸ್ ಇಲ್ಲ ಆದರೆ ಇದು ಶಾರ್ಟ್ ಟರ್ಮಿಗೆ ಲಾಗೂ ಆಗುವುದಿಲ್ಲ ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರಂತಂದರೆ ನಿಮ್ಮ ಮನೋಧೋರಣೆ ಏನಿದೆ ಅಂತಂದರೆ ಷೇರಿನಲ್ಲಿ ಪ್ರಾಫಿಟ್ ಮಾಡೋದು ಬೇಗ ಬೇಗ ತಗೊಂಡು ಮಾರೋದು ಅದರಿಂದಾಗಿ ನೀವು ವರ್ತಕರು ನೀವು ಬಿಸ್ನೆಸ್ ಮಾಡೋರು ಕಟ್ಟಿ ಹದಿನೈದು ಪರ್ಸೆಂಟು ಲಾಂಗ್ ಟರ್ಮ್ ಅಂತಂದರೆ ನಾನು ಯಾವುದೋ ಒಂದು ಕಾರಣಕ್ಕಾಗಿ ಇಟ್ಕೊಂಡಿದ್ದೀನಿ ಎಷ್ಟೋ ವರ್ಷಕ್ಕೆ ರಿಟೈರ್ಮೆಂಟಿಗೆ ಅವರಿಗೆ ನಾವು ಬೆಲೆ ಕೊಡ್ತೀವಿ ಅದರಿಂದಾಗಿ ಈ ಒಂದು ಲಕ್ಷ ಲಾಗು ಆಗೋದು ಲಾಂಗ್ ಟರ್ಮಿಗೆ ಮಾತ್ರ ಶಾರ್ಟ್ ಟರ್ಮಿಗೆ ಅಲ್ಲ ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರಲ್ಲಿದ್ದರೆ ಈಗ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಓದತ್ತಿ ಮತ್ತು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿ ಮತ್ತು ಇನ್ಫಾರ್ಮೇಷನ್ನು ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಡ್ಡಾಯವಾಗಿ ಟೈಪ್ ಮಾಡಿ ಗುಡ್ ಅಂತ ಆವಾಗ ನನಗೆ ಭಾಳ ಸಂತೋಷ ಆಗುತ್ತೆ ಹೌದು ಇವರಿಗೆ ಖುಷಿಯಾಯಿತು ಅಂತ ಯಾಕಂದರೆ ಈ ವಿಡಿಯೋಗಳನ್ನು ಮಾಡ್ತಾ ಇರೋದು ನಿಮಗಾಗಿ ಕನ್ನಡಿಗರಿಗಾಗಿ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತ ನನ್ನ ಆಸೆ ಏನು ಅಂತಂದರೆ ಕರ್ನಾಟಕದ ಆರೂವರೆ ಕೋಟಿ ಜನಗಳು ಕೂಡ ಮುಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಯಿಂದ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಲಕ್ಷ ರೂಪಾಯಿನಾದರೂ ಅವರು ಆದಾಯ ಗಳಿಸ್ಕೊಳ್ಬೇಕು ಅಂತ ಆಸೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಅದು ಆಗುತ್ತೆ ಮತ್ತು ವಿಡಿಯೋನ ಕನಿಷ್ಠ ಪಕ್ಷ ನೂರು ಜನಕ್ಕೆ ಕಳಿಸ್ಕೊಟ್ರೆ ಅವರಿಗೂ ಬೆನಿಫಿಟ್ ಆಗುತ್ತೆ ಮಧು ಅವರು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ದಾರೆ ಎಲ್ಲರಿಗೂ ಉಪಯುಕ್ತ ಅದು ಹೊಸಬರಿಗಂತೂ ಇನ್ನೂ ಉಪಯುಕ್ತ ನಮ್ಮ ವರ್ಕ್ಶಾಪಲ್ಲಿ ಹೇಳ್ಕೊಟ್ಟಿದ್ದೇವೆ ಹೌ ಫ್ರೀಕ್ವೆಂಟ್ಲಿ ಡಸ್ ದ ಕಂಪನಿ ಪೇ ಡಿವಿಡೆಂಡ್ಸ್ ಇಯರ್ಲಿ ವಾನ್ಸ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಅಂತ ಕೇಳಿದ್ದಾರೆ ನೋಡಿ ಯಾವುದೋ ಒಂದು ಕಂಪೆನಿ ಡಿವಿಡೆಂಡ್ ಅಂದರೆ ಲಾಭಾಂಶ ಲಾಭಾಂಶವನ್ನು ಕೊಡೋದು ಯಾವಾಗ ಅಂತಂದರೆ ಲಾಭ ಬಂದಾಗ ಸಾಮಾನ್ಯವಾಗಿ ಲಾಭವನ್ನು ಹಾಕೋದು ವರ್ಷಕ್ಕೊಮ್ಮೆ ಆದ್ದರಿಂದ ಕಂಪೆನಿಗಳು ವರ್ಷಕ್ಕೊಮ್ಮೆ ಕೊಡುವುದು ಸಾಮಾನ್ಯ ಆರು ತಿಂಗಳಿಗೊಮ್ಮೆ ಯಾವಾಗಲೂ ಕೊಟ್ಟರೆ ಜಾಸ್ತಿ ಲಾಭ ಬಂದಿದೆ ಅಂತ ಅರ್ಥ ಮೂರು ತಿಂಗಳಿಗೆ ಕೊಟ್ಟದ್ದನ್ನು ನಾನು ನೋಡಲೇ ಇಲ್ಲ ಯಾವ್ದಾದ್ರು ಕಂಪನಿಯಲ್ಲಿ ಕೊಟ್ಟಿದರೆ ನಾನು ಹೇಳಿ ನನಗೂ ಒಂದು ಎಜುಕೇಷನ್ ಆಗುತ್ತೆ ಆಮೇಲೆ ಇನ್ನೂ ಒಂದು ಕಂಪನಿಗಳು ಲಾಭಾಂಶವನ್ನು ವಿತರಣೆ ಮಾಡಬೇಕು ಅನ್ನುವಂಥ ಯಾವ ನಿಯಮವೂ ಇಲ್ಲ ಕಂಪನಿಯವರು ಆ ಲಾಭಾಂಶವನ್ನು ತಮ್ಮೊಡನೆಯೇ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಬಳಸಿಕೊಂಡು ಷೇರಿನ ಮೌಲ್ಯವನ್ನು ಜಾಸ್ತಿ ಮಾಡ್ತವೆ ಅಂತಂದರೆ ಅದು ಕೂಡ ಸರಿಯೇ ಅಕಸ್ಮಾತು ಕಂಪನಿಯವರು ಪ್ರತಿಯೊಬ್ಬರಿಗೂ ಒಂದು ನೂರು ರೂಪಾಯಿ ಡಿವಿಡೆಂಡನ್ನು ಲಾಭಾಂಶವನ್ನು ವಿತರಣೆ ಮಾಡುವುದರಿಂದ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನರಿಗೆ ಹಣವನ್ನು ಕಳಿಸೋದ್ರಿಂದ ಕಂಪನಿಗೆ ಒಂದು ಮೂರು ಸಾವಿರ ಕೋಟಿ ದುಡ್ಡು ಕಮ್ಮಿ ಆಗುತ್ತೆ ಅಂತಾದರೆ ಅವರು ಆ ಹಣವನ್ನು ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೊಂದೇನೋ ಮಷೀನೋ ಇನ್ನೊಂದೇನೋ ಸೌಕರ್ಯವನ್ನು ರೆಡಿ ಮಾಡಿಕೊಂಡು ನಿಮ್ಮ ಷೇರಿನ ಬೆಲೆಗೆ ಜಾಸ್ತಿ ಒತ್ತು ಕೊಟ್ಟು ಷೇರು ಮುಂದಿನ ದಿನಗಳಲ್ಲಿ ಏನಾದರೂ ಪರ್ಸಂಟೇಜ್ ಮೇಲೆ ಮೇಲಕ್ಕೆ ಹೋದರೆ ಡಿವಿಡೆಂಡಿಗಿಂತ ಷೇರಿನ ಬೆಲೆ ಜಾಸ್ತಿ ಆಗುವುದೇ ಹೂಡಿಕೆದಾರರಿಗೆ ಉತ್ತಮವಾಗುತ್ತೆ ಆದ್ದರಿಂದ ಹೀಗೆ ಎನ್ನುವಂಥ ನಿಯಮ ಇಲ್ಲ ಆದರೆ ಒಳ್ಳೆಯ ಪ್ರಶ್ನೆ ಎಲ್ಲರಿಗೂ ಉಪಯುಕ್ತವಾದ ಪ್ರಶ್ನೆ ಈ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಕನಿಷ್ಠ ಪಕ್ಷ ಒಂದು ನೂರು ಜನಕ್ಕೆ ಕಳಿಸ್ಕೊಟ್ರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ದೇವರು ನಿಮಗೆ ಒಳ್ಳೆಯದು ಮಾಡಲಿ ನಮಸ್ಕಾರ